ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಕರಗದವರ ಹತ್ತಿರ ಕೋರಿಕೊಂಡ್ರೆ ಪ್ರಯೋಜನವಿಲ್ಲ ಮರೆತವರ ಹತ್ತಿರ ಮಮಕಾರದಿಂದಿದ್ರೆ ಅರ್ಥವಿಲ್ಲ ದೇಹದಲ್ಲಿ ಯಾವ ಸೌಂದರ್ಯವೂ ಇಲ್ಲ ಒಳ್ಳೆಯ ವಿಚಾರ ಒಳ್ಳೆಯ ಮಾತು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಚರಿತ್ರೆ ಯಾರ ಜೀವನದಲ್ಲಿ ಇವೆಲ್ಲ ಇದೆಯೋ ಅವನೇ ಸುಂದರವಾದ ವ್ಯಕ್ತಿ ನಿನ್ನ ಹೆತ್ತವರ ಬಿಟ್ಟು ಬೇರೆಯವರ ಬಗ್ಗೆ ಯೋಚಿಸಬೇಡ ಯಾಕಂದ್ರೆ ಇಲ್ಲಿ ನಿನ್ ಬಗ್ಗೆ ಯಾರು ಯೋಚಿಸಲ್ಲ ಹಂಬಲಿಸಿದಾಗ ಸಿಗದ ಯಾವುದೇ ವಸ್ತು ಅಥವಾ ವ್ಯಕ್ತಿ ಬೇಡವಾದಾಗ ಸಿಕ್ಕರೆ ಅದರ ಮೇಲಿನ ಆಸೆ ಶೂನ್ಯ ಮನುಷ್ಯನ ಸ್ವಭಾವವೇ ಹಾಗೆ ತಪ್ಪು ತಮ್ಮದಾದ್ರೆ ವಕೀಲರಾಗ್ತಾರೆ ತಪ್ಪು ಬೇರೆಯವರದಾದ್ರೆ ನ್ಯಾಯಾಧೀಶರಾಗ್ತಾರೆ ಕಂಡಿರುವ ಸತ್ಯವನ್ನು ಕಂಡಂತೆ ಹೇಳು ರುವಂತ ತಾವು ಮಾಡಿರುವ ತಪ್ಪನ್ನು ಒಪ್ಪಿಕೊಂಡು ಮುಂದೆ ತಪ್ಪು ಮಾಡದಂತೆ ನಡೆದುಕೊಳ್ಳುವವರು ಶ್ರೇಷ್ಠರು ಯಾರು ನಿನ್ನನ್ನು ನೆನಪಿಸಿಕೊಳ್ತಿಲ್ಲ ಅಂತ ಮರುಗದಿರು ಅವಶ್ಯಕತೆ ಇದ್ದಾಗ ತಾನಾಗೆ ಬರ್ತಾರೆ ನೀನು ನೀನಾಗಿರು ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣ ಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಪಾತ್ರೆಯೇ ಮುಖ್ಯ ಆಸೆ ಮನುಷ್ಯನದು ಆಯಸ್ಸು ದೇವರದು ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಆದ್ರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿ ಇರ್ತದೆ ಪ್ರತಿ ಮನುಷ್ಯನಲ್ಲೂ ಒಳ್ಳೇದು ಕೆಟ್ಟದು ಅಂತ ಎರಡು ಇರುತ್ತೆ ನಮ್ಮಲ್ಲಿ ಒಳ್ಳೆಯದನ್ನ ನೋಡುವವರು ನಮ್ಮ ಆಪ್ತರಾಗ್ತಾರೆ ಕೆಟ್ಟದನ್ನು ನೋಡುವವರು ಶತ್ರುಗಳಾಗ್ತಾರೆ ಎರಡನ್ನು ಸಮಾನವಾಗಿ ನೋಡುವವರು ನಮ್ಮ ಸ್ನೇಹಿತರಾಗ್ತಾರೆ ಕೆಟ್ಟ ಪರಿಸ್ಥಿತಿಗಳು ಏಕೆ ನಮಗೆ ಬರುತ್ತವೆ ಅಂದ್ರೆ ನಮ್ಮವರು ಯಾರು ಎಂದು ತಿಳಿಸಿಕೊಡುವುದಕ್ಕೆ ಚಿಂತೆ ಇಲ್ಲದ ಜೀವನವನ್ನು ದೇವರು ಯಾರಿಗೂ ನೀಡುವುದಿಲ್ಲ ಆದರೆ ಚಿಂತೆಯನ್ನು ಮರೆಸುವಂತ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳನ್ನು ನೀಡ್ತಾನೆ ದೇವರು ಕೊಟ್ಟ ಇಂಥ ಅತ್ಯಮೂಲ್ಯವಾದ ಸಂಬಂಧಗಳು ಜೀವನದಲ್ಲಿ ಶಾಶ್ವತವಾಗಿರಲಿ ಅವಶ್ಯಕತೆಗಿಂತ ಹೆಚ್ಚಾಗಿ ಯೋಚನೆ ಮಾಡೋದ್ರಿಂದ ಮನುಷ್ಯನ ನೆಮ್ಮದಿ ಹಾಳಾಗ್ತದೆ ಸಜ್ಜನ ಬಂಧುಗಳೇ ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೊಂದು ಕಮೆಂಟ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ